ಶಾಸಕ ಬಿಆರ್ ಪಾಟೀಲ್ ಅಸಮಾಧಾನ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಬರೆದ ಪತ್ರ ನೋಡಿಲ್ಲ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಸಿಎಲ್ಪಿ ಸಭೆಯಲ್ಲಿ ಮುಗಿಯಿತು ಅಂದುಕೊಂಡಿದ್ವಿ ಆದರೆ ಅವರು ಮತ್ತೆ ಪತ್ರ ಬರೆದಿದ್ದಾರೆ ಯಾವ ವಿಚಾರಕ್ಕೆ ಗೊತ್ತಿಲ್ಲ ಸಿಎಂ ಬಗೆಹರಿಸುತ್ತಾರೆ ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ಆಕ್ಚುಲಿ ಇವತ್ತು ಅದಲ್ಲ ಬಗೆಹರಿದಿದೆ ಅನ್ನೋದನ್ನ ಸ್ವತಃ ಬಿಆರ್ ಪಾಟೀಲ್ ಅವರು ಹೇಳ್ಕೊಳ್ತಾರೆ ಎಲ್ಲ ಸಮಸ್ಯೆ ಇತ್ತು ಅದನ್ನ ಸಿಎಂ ಜೊತೆಗೆ ಮಾತಾಡಿದ್ದೆ ಸುಮಾರು 45 ನಿಮಿಷ ಸಿಎಂ ಸಿದ್ದರಾಮಯ್ಯನವರು ಮತ್ತು ಬಿಆರ್ ಪಾಟೀಲ್ ಅವರು ಮಾತಾಡ್ತಾರೆ ಸೊ ಸಂಧಾನ ಅನ್ನೋದು ಸಫಲ ಆಗಿದೆ ಸೊ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಸಿಎಂ ಇದನ್ನ ಬಗೆಹರಿಸುತ್ತಾರೆ ಅಂತ ಹೇಳಿದ್ದಾರೆ ಇಲ್ಲಪ್ಪ ನನಗೇನು ಗೊತ್ತಿಲ್ಲ ಅದು ನಾನು ಆ ಪತ್ರನು ನೋಡಿಲ್ಲ ಅವರು ಯಾವ ವಿಚಾರದಲ್ಲಿ ಪತ್ರ ಬರೆದಿದ್ದಾರೆ ಅಂತಾನೂ ಕೂಡ ಗೊತ್ತಿಲ್ಲ ನಾನು ಪೇಪರ್ಸ್ ಅಲ್ಲಿ ನೋಡ್ತಾ ಇದ್ದೆ ಏನು ಅದರ ಡೀಟೇಲ್ಸ್ ಏನು ಅಂತ ನನಗೇನು ಗೊತ್ತಿಲ್ಲ ಮತ್ತು ಅವರು ಏನಾದರೂ ಇದ್ದರೆ ಕೂಡ ಮನೆ ಮುಖ್ಯಮಂತ್ರಿಗಳ ಜೊತೆ ಬಿಕಾಸ್ ಅವರು ನಮ್ಮ ಸಿಎಲ್ಪಿ ಲೀಡರ್ ಇದ್ದಾರೆ ಅವರ ಜೊತೆ ಮಾತಾಡಿ ತಿಳಿಸಬಹುದು ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಹೇಳಕ್ಕೆ ಬರೋದಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಬಿಆರ್ ಪಾಟೀಲ್ ಅಸಮಾಧಾನದ ಕುರಿತಂತೆ ಸಂಧಾನ ಆಗಿದೆ 45 ನಿಮಿಷಗಳ ಕಾಲ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಿದ್ರು ಎಲ್ಲವೂ ಸರಿ ಹೋಯಿತು ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಇದರ ಬೆನ್ನಲ್ಲೇ ಗೃಹ ಸಚಿವರು ಏನು ಹೇಳಿದ್ದಾರೆ ಓಕೆ ಸಂಪರ್ಕ ಕಡಿತ ಆಗಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಕ್ರಿಯೆಯನ್ನ ಕೊಟ್ಟಿರೋದು ಬಿಆರ್ ಪಾಟೀಲ್ ಬರೆದಂತ ಪತ್ರ ನಾನು ನೋಡಿಲ್ಲ ಅಂತ ಹೇಳಿದ್ದಾರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಸಿಎಲ್ಪಿ ಸಭೆಯಲ್ಲೇ ಮುಗಿಯಿತು ಅಂತ ಅನ್ಕೊಂಡಿದ್ವಿ ಅಂತ ಹೇಳಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ನಾನು ಹೇಳ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಬಿಆರ್ ಪಾಟೀಲ್ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕರೆದು ಮಾತನಾಡಿದ್ದಾರೆ ಸಂಧಾನ ಸಫಲ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು ಇದೀಗ ಗೃಹ ಸಚಿವರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿತಿ ಬಿಆರ್ ಪಾಟೀಲ್ ಪತ್ರವನ್ನ ಬರೆದಿದ್ರು ಗ್ರಾಮೀಣ ಇಲಾಖೆಯ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅದರ ಬಗ್ಗೆ ನಾ ಪ್ರಿಯಾಂಕರ್ಗೆ ಅವರ ಗಮನಕ್ಕೆ ತಂದಿದ್ರು ಕೂಡ ಇಲ್ಲಿಯವರೆಗೆ ಸಭೆಯನ್ನ ಮಾಡಿಲ್ಲ ಹಾಗಾಗಿ ಸಮಸ್ಯೆಗಳು ಮುಂದುವರೆದಿರೋದ್ರಿಂದ ನಾನು ಅಧಿವೇಶನ ಕೂಡ ಪ್ರಾರಂಭವಾಗ್ತಾ ಇದೆ ಅಧಿವೇಶನಕ್ಕೆ ಬರೋದಕ್ಕೆ ನನಗೆ ಮುಜುಗರ ಆಗ್ತಾ ಇದೆ ಆ ಕಾರಣಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ಬರೆದಂತ ಪತ್ರದಲ್ಲಿ ತದನಂತರ ಬಿಆರ್ ಪಾಟೀಲ್ ಹಿಂದೆ ಕೂಡ ಪತ್ರವನ್ನ ಬರೆದಿದ್ರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ರು ಹಾಗಾಗಿ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಕರೆದು ಬಿಆರ್ ಪಾಟೀಲ್ರ ಸಮಾಧಾನ ಪಡಿಸಿದ್ದಾರೆ ಅವರ ಮನವೊಲಿಸಿದ್ದಾರೆ ಈ ಬಿಆರ್ ಪಾಟೀಲ್ ಕೂಡ ನಂತರದಲ್ಲಿ ಸಿದ್ದರಾಮಯ್ಯನವರು ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರ ಭರವಸೆಗೆ ನಾನು ಕಾಯ್ತೇನೆ ಅಂತೇಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಧಿಕೃತವಾಗಿ ಅಸಮಾಧಾನ ಶಮನ ಆಗಿದೆ ಇವತ್ತು ಪರಮೇಶ್ವರ್ ಕೂಡ ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಬಿಆರ್ ಪಾಟೀಲ್ ಅವರ ಅಸಮಾಧಾನ ಅವರು ಏನ್ ಪತ್ರ ಬರೆದಿದ್ರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಯಾರು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಕರೆದು ಅವ್ರ ಜೊತೆ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ಅಸಮಾಧಾನ ಇದ್ದೇ ಇರುತ್ತೆ ಯಾವಾಗ್ಲೂ ಈಗ ಬಿಆರ್ ಪಾಟೀಲ್ರನ್ನು ಕೂಡ ಅವರು ಸಮಾಧಾನ ಮಾಡಿದ್ದಾರೆ ಅನ್ನುವಂತ ಒಂದು ಮಾತನ್ನ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದರ ಬಗ್ಗೆ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ